ನಮಸ್ಕಾರ ಟಿವಿ ಟುಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉತ್ತರಳ್ಳಿ ವಾರ್ಡಿನಲ್ಲಿ ಹಲವಾರು ವರ್ಷಗಳಿಂದ ಗುಬ್ಲಾಳದಲ್ಲಿ ಕಾವೇರಿ ನೀರಿನ ಕೊರತೆ ಬಹಳ ಹೆಚ್ಚಾಗಿತ್ತು. ಅದನ್ನು ಜನಪ್ರಿಯ ಶಾಸಕ ಕೃಷ್ಣಪ್ಪರವರು ಆ ಕನಸನ್ನು ನನಸು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಕಾರ್ಪೊರೇಟರ್ ಹನುಮಂತನವರು ಮಾತನಾಡಿ, ನಮ್ಮ ಶಾಸಕರು ಅಭಿವೃದ್ಧಿ ಹರಿಕಾರರು, ತಮ್ಮ ಸ್ವಂತ ಕೆಲಸಕ್ಕಿಂತ ಹೆಚ್ಚು ಹೊತ್ತು ಕೆಲಸ ಮಾಡುವ 24/7 ಅಪಾರ್ಟ್ಮೆಂಟ್ನ ನಿವಾಸಿಗಳು ಶಾಸಕರಿಗೆ ಸನ್ಮಾನ ಮಾಡಿ ಖುಷಿಪಟ್ಟರು. ರೋಡ್ ಮತ್ತು ಕನಕಪುರ ರೋಡ್ ಮಧ್ಯ ನಿಮ್ ಸಲೀಸ ಬರಕ್ಕೆ ಒಂದು ಒಳ್ಳೆ ಪೈಪ್ ರೋಡ್ ಅಂತ ಆಗಿದೆ. ಬಹಳ ಅದರ ಜೊತೆ ಹಿಂದೆ ಒಂದು ಮಾಡ್ಕೊಟ್ಬಿಡಿ. ಮೊದಲು ಎಲ್ ಕೆ ಜಿ ಸೇರಿಸ್ಬಿಡೋಣ, ನೆಕ್ಸ್ಟ್ ಮಾಡೋಣ. ಅದು ಯಾವ ಕಾರಣಕ್ಕೂ ಬಿಡಲ್ಲ, ಮಾಡ್ತಿರ್ತಿ. ಅದ್ರ ಬಗ್ಗೆ ಚಿಂತೆ ಇದೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಅದು ಜೊತೆನಲ್ಲಿ ನಿಮ್ಮ ಈ ಎಂಟ್ರೆನ್ಸ್ ಇಂದ ಹಿಡಿದು ವಸಂತಪುರದವರೆಗೂ ಒಳ್ಳೆ ಪೈಪ್ ರೋಡ್ ಪಕ್ಕ ಒಳ್ಳೆ ಪಾರ್ಕ್ ಅನ್ನ ಶಾಂಕ್ಷನ್ ಮಾಡಿದೀನಿ, ಕೆಲಸವನ್ನ ಶುರು ಮಾಡಿ. ನಿಮ್ಗೆ ರಾತ್ರಿ ಹೊತ್ತು ಓಡಾಡಕ್ಕೆ ತೊಂದರೆ ಆಗ್ಬಾರ್ದು ಅಂತ ಸ್ಟ್ರೀಟ್ ಲೈಟ್ ಕಂಬನೂ ಹಾಕಿದ್ದೀನಿ, ಅದನ್ನು ಉದ್ಘಾಟನೆ ಮಾಡೋಕ್ಕೆ ನಿಮ್ಮನ್ನೆಲ್ಲ ಕರೀತೀನಿ. ಇವೆಲ್ಲ ನೋಡ್ತಾ ಇದ್ದೀರ, ಹನುಮಂತೂರು ಒಂಥರ ಒಂದು ಮಿನಿ ರೆಸಾರ್ಟ್ ತರನೇ ಇದೆ ನಿಮ್ಮ ಏರಿಯಾ. ಈ ರೆಸಾರ್ಟ್ಗೆ ನೀಟಾಗಿ ಎಂಟ್ರೆನ್ಸ್ ಅಲ್ಲಿ ಹನುಮಂತಪ್ಪ ಅವ್ರು ಬಿಟ್ಟರೆ ಯಾರು ಒಳಗೆ ಬರಬಾರ್ದು ಅಂತ ಒಂದು ವಿಶೇಷವಾದಂತ ಗಮನ ಸೆಳೆಯುವಂತ ಕೆಲಸ ಮಾಡಬೇಕು. ಹೃದಯಪೂರ್ವಕವಾದಂತ ನನ್ನ ವಿಶ್ವಾಸ. ಇವತ್ತು ಕಾವೇರಿ ನೀರನ್ನ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು, ಬಹಳ ಜವಾಬ್ದಾರಿಯಿಂದ ಜಾಸ್ತಿ ನೀರನ್ನು ಕೊಡ್ಲಿಕ್ಕೆ ಹೇಳಿದ್ದೀನಿ, ಕೊಡ್ತಾರೆ. ಬಟ್ ಇನ್ ಮುಂದೆ ಮನೆಯೊಳಗಡೆ ಇದು ಬೇಕಾಗಿಲ್ಲ. ಗುಬ್ಲಾಳದ ಫಾರ್ಮ್ಸಿಂಗ್ ಬಡಾವಣೆಗೆ ಬರಬೇಕು ಅಂತ ಸತತವಾಗಿ ನಮ್ಮ ಶಾಸಕರು ಆ ಚೇರ್ಮನ್ ಹತ್ರ ಮಾತಾಡಿ ಇನ್ನೂ ಒಂದು ವರ್ಷ ಬಿಟ್ಕೊಂಡು ನೀರು ಕೊಡ್ತೀನಿ ಅನ್ನೋದು ಇರೋದು ಒಂದು ಅವರ ಒಂದು ಪ್ಲಾನಿಂಗ್. ಆದರೆ ನಮ್ಮ ಶಾಸಕರು ಅದನ್ನು ಓಡಾಡಿ 2022-23 ಆ ನೀರು ಬರಲೇಬೇಕು ಅಂತೇಳಿ ಪಣ ತೊಟ್ಟು ಇವತ್ತಿನ ದಿವಸ ಗುಬ್ಲಾಳದ ಭಾಗಕ್ಕೆ ಎಲ್ಲ ಭಾಗಕ್ಕೂ, ಇದರಲ್ಲಿ ಯಾರು ಅನ್ಯತಾ ನಿನ್ನೆನೂ ಮೀಟಿಂಗ್ ಮಾಡಿದ್ದೀವಿ, ಅನ್ಯತಾ ಭಾವಸತರ ಇಲ್ಲ, ಗುಬ್ಲಾಳ ಮತ್ತು ಸುತ್ತಮುತ್ತಲ ಎಲ್ಲ ಬಡಾವಣೆಗಳಿಗೆ ಫಾರ್ಮ್ಸಿಂಗ್ ಲೇಔಟ್ಗೆ ಮೂಲಭೂತವಾಗಿ ಯಾವ್ಯಾವ ಕೆಲಸ ಆಗಬೇಕೋ ಪೂರ್ತಿ ಕೆಲಸನೂ ಮಾಡಿರೋದು ನಿಮ್ಮ ಕಣ್ಣು ಮುಂದೆ ಇದೆ. ಅದರಲ್ಲಿ ಏನೋ ಸುಳ್ಳು ತಳ್ಕೊಳ್ಕೋ ನಮ್ಮ ಬಿಜೆಪಿಯವರು ಯಾರು ಹೇಳೋ ನೆಸೆಸಿಟಿನೇ ಇಲ್ಲ. ಸ್ಯಾನಿಟರಿ ಮಾಡಿದ್ದೀವಿ, ತಾರ ಹಾಕಿದ್ದೀವಿ, ಕಾವೇರಿ ನೀರು ಕೊಟ್ಟಿದ್ದೀವಿ, ಬೋರ್ವೆಲ್ ನೀರು ಕೊಟ್ಟಿದ್ದೀವಿ, ಸ್ಟ್ರೀಟ್ ಲೈಟ್ ಹಾಕಿದ್ದೀವಿ, ಎಲ್ಲನೂ ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿನದಲ್ಲಿ ಕಾರ್ಪೊರೇಷನ್ ಆಗ್ಬೋದು ಮತ್ತು MLA ಎಲೆಕ್ಷನ್ ಆಗ್ಬೋದು, ಯಾವ ಎಲೆಕ್ಷನ್ ಬಂದ್ರೂ ನೀವು ಎಲ್ಲರೂ ನಿಂತು ಆ ಒಂದು ನಾವು ಆ ಕೃತಜ್ಞತೆಗಳನ್ನ ಶಾಸಕರಿಗೆ ಅರ್ಪಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಜಯ ಕರ್ನಾಟಕ. ನಾನು ಶ್ರೀಧರ್ ರಾವ್, ಪಾಮ್ ಗ್ರೋವ್ ಎನ್ಕ್ಲೇವ್ನ ಪ್ರೆಸಿಡೆಂಟು. ಹಲವಾರು ವರ್ಷಗಳಿಂದ ನಾವು ಕಾವೇರಿ ವಾಟರ್ನ ಬೇಡಿಕೆ ಇತ್ತು, ತುಂಬ ನಿರೀಕ್ಷೆ ಇದ್ವಿ, ಈ ವರ್ಷ ಬರುತ್ತೆ, ಈ ವರ್ಷ ಬರುತ್ತೆ, ಈ ವರ್ಷ ಬರುತ್ತೆ ಅಂತ. ಬಟ್ ಈ ವರ್ಷ ಈ ದಿನ ಅದು ಸಹಕಾರಗೊಂಡಿದೆ. ಇದಕ್ಕೆ ತುಂಬ ಶ್ರಮ ಪಟ್ಟಂಥವರು ನಮ್ಮ ಹಿರಿಯ ಮತ್ತು ಜನಪ್ರಿಯ ಶಾಸಕರಾಗಿರ್ತ ಎಂ ಕೃಷ್ಣಪ್ಪನವರು ಹಾಗೂ ನಮ್ಮ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಹನುಮಂತಯ್ಯನವರು. ಅವರಿಬ್ಬರ ಪರಿಶ್ರಮದಿಂದ ನಮಗೆ ಇವತ್ತಿನ ದಿವಸ ಕಾವೇರಿ ವಾಟರು ಕನೆಕ್ಷನ್ ಆಗಿದೆ, ನಮಗೆಲ್ಲರಿಗೂ ಸಂತೋಷ ಆಗಿದೆ. ಮುಂದೆ ಇದೇ ಥರ ನಮಗೆ ಬೇಕಾಗಿರ್ತಕ್ಕಂಥ ಏನಾದ್ರು ಸಮಸ್ಯೆ ಇದ್ದಲ್ಲಿ ಅವರು ಸ್ಪಂದಿಸ್ತಾರೆ ಅನ್ನೋ ಒಂದು ಭರವಸೆ ಕೂಡ ಇದೆ ಅಂತ ಹೇಳ್ತಾ ನಾನು ಕ್ರಾಂತಿವನ ಅಸೋಸಿಯೇಷನಿಂದ ಒಂದು ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ಮಾನ್ಯ ಶಾಸಕರಾದ ಎಂ ಕೃಷ್ಣಪ್ಪ ಅವರು ಮತ್ತು ಕಾರ್ಪೊರೇಟರ್ ಆದ ಹನುಮಂತಯ್ಯ ಅವರಿಗೆ. ಸೊ ಇಲ್ಲಿ ತುಂಬ ದಿವಸದಿಂದ ನೀರಿನ ಅಭಾವ ಇತ್ತು, ಆದ್ದರಿಂದ ನಾವು ಅವರಿಗೆ ಮನವಿ ಸಲ್ಲಿಸಿದ್ರಿಂದ ಅದನ್ನ ತುಂಬ ಸೀರಿಯಸ್ ಆಗಿ ತಗೊಂಡು ನಮಗೆ ಆದಷ್ಟು ಬೇಗ ಕಾವೇರಿ ನೀರನ್ನ ಇವತ್ತು ಮಾಡಿ ಉದ್ಘಾಟನೆ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಶಾಂತಿವನ ನಿವಾಸಿಗಳಿಂದ ಮತ್ತು ಅಸೋಸಿಯೇಷನ್ ಕಡೆಯಿಂದ ಅವರಿಗೆ ನಮ್ಮ ತುಂಬ ಮನೆಯಿಂದ ಅಭಿನಂದನೆಗಳು. ನೀರಿನ ಸಮಸ್ಯೆ ಇತ್ತು, ಬಟ್ ಬೋರ್ವೆಲ್ ಇತ್ತು, ಬಟ್ ಇವಾಗ ಕಾವೇರಿ ನೀರು ಉದ್ಘಾಟನೆ ಆಗಿದೆ, ಇನ್ಮೇಲಿಂದ ನೀರು ಚೆನ್ನಾಗಿ ಕೊಡ್ತೀನಿ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ. ಸೊ ಅದರ ಮೇಲೆ ನಾವು ಭರವಸೆ ಇಟ್ಕೊಂಡು
ಇನ್ಮೇಲೆ ಅವ್ರಿಗೆ ನಾವು ಆಭಾರಿಯಾಗಿರ್ತೀವಿ ಅಂತ. ನಾವು ಶಾಂತಿವನ ಅಸೋಸಿಯೇಷನ್ ಇಂದ ಮಾತಾಡ್ತಿರೋದು. ತುಂಬಾ ದಿನಗಳಿಂದ ನಮಗೆ ಕಾವೇರಿ ವಾಟರ್ ಬಂದಿದ್ದಿಲ್ಲ, ಇವಾಗ ಕಾವೇರಿ ವಾಟರ್ ಬಂದಿದೆ. ಇದೆಲ್ಲ ಬಂದ್ಬಿಟ್ಟು ನಮ್ಮ ಕೃಷ್ಣಪ್ಪ ಎಮ್ ಎಲ್ ಎ ಅವರಿಂದ ಏನ ಸಹಕಾರ ಕೊಟ್ಟಿರ್ತಾರೆ. ಅದರಿಂದ ಇಲ್ಲಿನ ಶಾಂತಿವನದ ಅಸೋಸಿಯೇಷನ್ ಎಲ್ಲ ಬಳಗದಿಂದ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಹನುಮಂತ ಅವರಿಗೂ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಇದೆ.